हाय हेलो एल्ला राज्य सरकारी नौकरी नमस्कार इवती वीडियो तुम्बा इंपॉर्टेंट अपडेट बरता है सरकारी नौकरे बहुश इन सरकारी नौकरर कत्तलागिरुवंत बाळल्लि बेळकु तरुवंत न्यूज अंत हेळबहुदु तुम्बाने उपयुक्तवागिरुवंत न्यूज इदे न्यूज इंद लक्षांतर सरकारी नौकरर बाळल्लि बेळकु बरलिदे मुंदिन दिनगळल्लि अवर ओंदु वृद्धाप्यदल्लि याव रीतियागि तावु सरकारी नौकररु तम्म ओंदु ವರ್ಚಸ್ಸುವನ್ನು ಬಿಟ್ಟು ಕೊಡೋದಿಲ್ಲ ಯಾವ ರೀತಿಯಾಗಿ ಸ್ವಾವಲಂಬಿಯಾಗಿ ಲೈಫ್ ಟೈಮ್ ನಾವು ಬದುಕಿದ್ದೀವಿ ಸಾಯೋ ಒಂದು ಟೈಮಲ್ಲೂ ಕೂಡ ನಾವು ಲೈಫ್ ಟೈಮ್ ಆಗಿ ಒಂದು ಸ್ವಾವಲಂಬಿಯಾಗಿ ಬದುಕ್ತೀವಿ ಅನ್ನೋ ಒಂದು ಆಸೆ ಇರುತ್ತೆ ಆ ಒಂದು ಆಸೆ ಈಡೇರಿಸುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ ಈ ಒಂದು ಮಹತ್ವದ ಹೆಜ್ಜೆ ಯಾವುದು ಯಾವ ರೀತಿಯಾಗಿ ಈ ಒಂದು ಮಹತ್ವದ ಸರ್ಕಾರದ ಮಹತ್ವದ ನಿರ್ಧಾರದಿಂದ ಲಕ್ಷಾಂತರ ಸರ್ಕಾರಿ ನೌಕರರ ಬಾಳು ಚೇಂಜ್ ಆಗಲಿದೆ ಪರ್ಮನೆಂಟ್ ಆಗಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಳ್ಳೋಣ ಸೋ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ಎಲ್ಲರೂ ಈ ಒಂದು ವಿಡಿಯೋನ ತಮ್ಮ ತಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ಫೇಸ್‌ಬುಕ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ನಾವು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಆಲ್ ರೈಟ್ ಸೋ ವಿಷಯಕ್ಕೆ ಬರೋದಾದರೆ ಈ ಒಂದು ವಿಷಯ ಸಂಬಂಧಪಟ್ಟಿದೆ ಹಳೆಯ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2006 ರ ನಂತರ ಯಾರೆಲ್ಲ ಜಾಯಿನ್ ಆಗಿದ್ದಾರೆ ಸರ್ಕಾರಿ ಸೇವೆಗಳಿಗೆ ಅವರಿಗೆ ಒಂದು ಹೊಸ ಪಿಂಚಣಿ ಯೋಜನೆಯನ್ನು ತರಲಾಗುತ್ತೆ ಈ ಒಂದು ಹೊಸ ಪಿಂಚಣಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಅತಿ ಕಡಿಮೆ ಸಂಬಳ ಅತಿ ಕಡಿಮೆ ಪಿಂಚಣಿಯನ್ನು ನೀಡಲಾಗುತ್ತೆ ಆದುದರಿಂದ ಎಲ್ಲ ಸರ್ಕಾರಿ ನೌಕರರು ಇದರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಸೋ ರೀಸೆಂಟ್ ಆಗಿ ಮಾರ್ಚ್ ತಿಂಗಳಲ್ಲಿ ಒಂದು ಹೋರಾಟವನ್ನು ಬೃಹತ್ ಮಟ್ಟದ ಹೋರಾಟವನ್ನು ನಡೆಸಲಾಯಿತು ಆ ಟೈಮಲ್ಲಿ ಸರ್ಕಾರಿ ನೌಕರರನ್ನು ಖುಷಿಪಡಿಸುವ ಒಂದು ಮಟ್ಟದಲ್ಲಿ ಒಂದು ಮಧ್ಯಂತರ ಪರಿಹಾರ ನೀಡಲಾಯಿತು ಅದರ ಜೊತೆಗೇನೆ ಇನ್ನೊಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಸೋ ಆ ಒಂದು ಸಮಿತಿ ತನ್ನ ಕೆಲಸ ಕಾರ್ಯಗಳನ್ನು ಇವಾಗ ಸ್ಟಾರ್ಟ್ ಮಾಡಿದೆ ಆ ಒಂದು ಸಮಿತಿಯಲ್ಲಿ ಒಂದಿಷ್ಟು ಜನರನ್ನು ಆಯ್ಕೆ ಮಾಡಲಾಗಿತ್ತು ಆ ಒಂದು ಜನರ ತಂಡ ಇವಾಗ ರಾಜಸ್ಥಾನಕ್ಕೆ ಹೋಗ್ತಾ ಇದೆ ರಾಜಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದೆ ಅಂತ ನೀವು ಪ್ರಶ್ನೆ ಬರ್ತಾ ಇರ್ಬೋದು ನೋಡಿ ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಒಂದು ದೇಶದಲ್ಲಿ ಸುಮಾರು 28 ರಾಜ್ಯಗಳಿವೆ ಓಕೆ ಸೋ ಆ ಒಂದು ರಾಜ್ಯಗಳಲ್ಲಿ ಸುಮಾರು 5-6 ರಾಜ್ಯಗಳು ಫಾರ್ ಎಕ್ಸಾಂಪಲ್ ರಾಜಸ್ಥಾನ ಉತ್ತರಾಖಂಡ್ ಜಾರ್ಖಂಡ್ ಪಂಜಾಬ್ ಇನ್ನಿತರ ರಾಜ್ಯಗಳು ಆಲ್ರೆಡಿ ಹಳೆಯ ಪಿಂಚಣಿ ಯೋಜನೆಯನ್ನೇ ಮತ್ತೆ ಜಾರಿ ಮಾಡಿವೆ ಸೋ ಅವರ ಒಂದು ವಾದ ಏನಂದರೆ ಅವರ ಒಂದು ತರ್ಕ ಏನು ಅಂದರೆ ಹೊಸ ಪಿಂಚಣಿ ಯೋಜನೆ ಒಂದು ನ್ಯಾಯಯುತವಾಗಿರುವಂಥ ಯೋಜನೆ ಇಲ್ಲ ಎನ್ ಪಿ ಎಸ್ ಏನಿದೆ ನೂತನ ಪಿಂಚಣಿ ಯೋಜನೆ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವಾಲ್ವ್ ಆಗಿರೋದ್ರಿಂದ ಸರ್ಕಾರಿ ನೌಕರಿಗೆ ಫಿಕ್ಸ್ ಆಗಿರುವಂಥ ಪಿಂಚಣಿ ಸಿಗೋದಿಲ್ಲ ನಾರ್ಮಲ್ ಹಳೆಯ ಪಿಂಚಣಿ ಯೋಜನೆ ಪ್ರಕಾರ ಬೇಸಿಕ್ ಪೇ ಎಷ್ಟಿರುತ್ತೆ ರಿಟೈರ್ಡ್ ಆದಮೇಲೆ ಅದರ ಒಂದು 50% ಅಮೌಂಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ 50,000 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಸ್ಯಾಲ್ರಿ ಇದ್ದರೆ ನೀವು ರಿಟೈರ್ಡ್ ಆದಾಗ ನಿಮಗೆ 25,000 ರೂಪಾಯಿ ಸಿಗುತ್ತೆ ನೀವೇನಾದರೂ ತೀರಿ ಹೋದರೆ ನಿಮ್ಮ ಒಂದು ಫ್ಯಾಮಿಲಿಗೆ ಅದರ ಒಂದು 30% ಸಿಗುವಂಥದ್ದು ಸೊ ಈ ರೀತಿಯಾಗಿ ಸರ್ಕಾರಿ ನೌಕರಿಗೆ ಒಂದು ಫಿಕ್ಸ್ಡ್ ಪೆನ್ಷನ್ ಅಂತ ಸಿಗ್ತಾ ಇತ್ತು ಬಟ್ ನೂತನ ಪಿಂಚಣಿ ಯೋಜನೆಯಲ್ಲಿ ಹೊಸ ಸಿಸ್ಟಮಲ್ಲಿ ಏನು ಮಾಡ್ತಾರೆ 10% ನೀವು ಹಾಕಬೇಕು 14% ನಾವು ಹಾಕ್ತೀವಿ ಅದೆರಡು ಅಮೌಂಟನ್ನು ಸೇರಿಸ್ಬಿಟ್ಟು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋಣ ಅದರಿಂದ ಬಂದಿರುವಂಥ ಬಡ್ಡಿಯಲ್ಲಿ ನಿಮಗೆ ಪಿಂಚಣಿಯನ್ನು ನೀಡ್ತೀವಿ ಅಂತ ಸರ್ಕಾರಿ ನೌಕರರ ಕಾಗೆ ಆರಿಸುವಂಥ ಒಂದು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಅದನ್ನು ವಿರೋಧಿಸ್ತಾನೆ ಬಂದಿದ್ದಾವೆ ಆ್ಯಂಡ್ ಇನ್ನು ಮುಂದೆ ಕೂಡ ವಿರೋಧಿಸ್ತಾರೆ ಸರ್ಕಾರಿ ನೌಕರರು ಅದರಲ್ಲಿ ಯಾವುದೇ ರೀತಿ ಅಂತ ಡೌಟ್ ಇಲ್ಲ ಬಟ್ ಫೈನಲ್ ಆಗಿ ಸರ್ಕಾರಿ ನೌಕರರಿಗೆ ಇವಾಗ ಒಂದು ಖುಷಿ ಸುದ್ದಿ ಬರ್ತಾ ಇದ್ದು ಈ ಒಂದು ಖುಷಿ ಸುದ್ದಿ ಏನಿದೆ ಅಂದರೆ ಹಳೆಯ ಪಿಂಚಣಿ ಅಧ್ಯಯನಕ್ಕಾಗಿ ರಾಜಸ್ಥಾನಕ್ಕೆ ಕರ್ನಾಟಕದ ತಂಡ ರವಾನೆಯಾಗಿದೆ ಅಂತ ಹೇಳಲಾಗ್ತಿದೆ ಸೊ ಇದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು ಒಂದು ಅಫಿಷಿಯಲ್ ಆಗಿರುವಂಥ ಒಂದು ನ್ಯೂಸ್ ಇದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನೋಡಿ ಸೊ ಹೇಳ್ತಾ ಹೋಗ್ತಾರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ನೂತನ ಪಿಂಚಣಿ ಯೋಜನೆ ಅಥವಾ ಎನ್ ಪಿ ಎಸ್ ಅದನ್ನೇ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ಕರೀತಾರೆ ಎನ್ ಪಿ ಎಸ್ ಬದಲಿಗೆ ಸರ್ಕಾರಿ ನೌಕರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆ ಓ ಪಿ ಎಸ್ ಮರು ಜಾರಿಗೆ ತರುವ ಸಂಬಂಧ ಅಧ್ಯಯನ ನಡೆಸಲು ಕರ್ನಾಟಕದ ಅಧಿಕಾರಿಗಳ ತಂಡವೊಂದು ಮಾರ್ಚ್ 25ರಂದು ರಾಜಸ್ಥಾನಕ್ಕೆ ಭೇಟಿ ನೀಡುತ್ತಿದೆ ತನ್ಮೂಲಕ ಓ ಪಿ ಎಸ್ ಜಾರಿಗೆ ಆಸಕ್ತಿ ತೋರಿಸಿದ ಮೊದಲ ಬಿ ಜೆ ಪಿ ಆಳ್ವಿಕೆ ರಾಜ್ಯ ಎನಿಸಿಕೊಂಡಿದೆ ಸೊ ಇದು ನೆಕ್ಸ್ಟ್ ಮಾರ್ಚಲ್ಲಿ ಈ ಒಂದು ಸರ್ಕಾರಿ ನೌಕರರು ಹೋಗ್ತಾ ಇದ್ದಾರೆ ಈ ಒಂದು ತಂಡ ಹೋಗ್ತಾ ಇದೆ ಯಾವೊಂದು ಸ್ಟೇಟ್ಗೆ ಅಂದರೆ ರಾಜಸ್ಥಾನಕ್ಕೆ ರಾಜಸ್ಥಾನಕ್ಕೆ ಇವರು ಭೇಟಿ ನೀಡುತ್ತಿದ್ದಾರೆ ಎನ್ ಪಿ ಎಸ್ಸನ್ನು ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು ಓ ಪಿ ಎಸ್ ಯಾವ ರೀತಿಯಾಗಿ ಅವ್ರು ಮಾಡಿದ್ದಾರೆ ಅವರು ಯಾವ ಒಂದು ತರ್ಕಗಳನ್ನು ನೀಡ್ತಿದ್ದಾರೆ ಯಾವ ರೀತಿಯಾಗಿ ಅದನ್ನು ಮರುಜಾರಿ ಮಾಡಬಹುದು ಅಂತ ಅದನ್ನು ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಹೋಗ್ತಾ ಇದೆ ಕರ್ನಾಟಕ ಸರ್ಕಾರದ ಕಡೆಯಿಂದ ತನ್ಮೂಲಕ ಓ ಪಿ ಎಸ್ ಜಾರಿಗೆ ಆಸಕ್ತಿ ತೋರಿಸಿದ ಮೊದಲ ಬಿ ಜೆ ಪಿ ಆಳ್ವಿಕೆಯ ರಾಜ್ಯ ಎಂದು ಎನಿಸಿಕೊಂಡಿದೆ ಸೊ ಆಲ್ಮೋಸ್ಟ್ ಈ ಒಂದು ರಾಜ್ಯಗಳೆಲ್ಲ ಎನ್ ಪಿ ಎಸ್ಸನ್ನು ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಮಾಡಿರುವಂಥದ್ದು ನಾನ್ ಬಿ ಜೆ ಪಿ ರಾಜ್ಯಗಳು ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ ಕಾಂಗ್ರೆಸ್ ಇದೆ ಸಪಾ ಬಸಪಾ ಈ ರೀತಿಯಾದಂಥ ಒಂದು ಪಕ್ಷಗಳು ಆಳ್ವಿಕೆಯಲ್ಲಿದೆ ಬಟ್ ಮೊಟ್ಟ ಮೊದಲ ರಾಜ್ಯ
ಎನ್ ಪಿ ಎಸ್ ಅನ್ನು ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಮಾಡುವಂಥದ್ದು, ಅದರಲ್ಲಿ ಆಸಕ್ತಿ ತೋರಿಸುವಂಥ ರಾಜ್ಯ ಅಂದರೆ ಕರ್ನಾಟಕ ಎನಿಸಿಕೊಂಡಿದೆ. ಸರ್ಕಾರಿ ನೌಕರರ ಬೇಡಿಕೆಗೆ ಮನಿದು 2022 ಏಪ್ರಿಲ್ನಿಂದ ರಾಜಸ್ಥಾನ ಸರ್ಕಾರ ಓ ಪಿ ಎಸ್ ಅನ್ನು ಮರು ಜಾರಿಗೊಳಿಸಿದೆ. ಕರ್ನಾಟಕದ 3 ಅಧಿಕಾರಿಗಳ ತಂಡ ರಾಜಸ್ಥಾನದಲ್ಲಿ ಅದರ ಕುರಿತು ಮಾಹಿತಿಯನ್ನು ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇದಾದ ಬಳಿಕ ಈಗಾಗಲೇ ಓ ಪಿ ಎಸ್ ಜಾರಿಗೆ ತಂದಿರೋ ಇನ್ನೂ 4 ರಾಜ್ಯಗಳಿಗೆ ಭೇಟಿ ನೀಡಲಿದೆ. 2 ತಿಂಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆ. ವೇತನ ಹೆಚ್ಚಳ ಹಾಗೂ 2006 ನಂತರ ಸೇವೆಗೆ ಸೇರಿದ ನೌಕರರಿಗೆ ಓ ಪಿ ಎಸ್ ಮಂಜೂರಿಗಾಗಿ ಮಾರ್ಚ್ 1 ಕರ್ನಾಟಕ ಸರ್ಕಾರಿ ನೌಕರರು ಕರ್ತವ್ಯ ಬಹಿಷ್ಕರಿಸಿ ಪ್ರತಿಭಟನೆಯನ್ನು ನಡೆಸಿದ್ದರು. ಸೊ ನಮಗೆಲ್ಲರೂ ಗೊತ್ತಿರುವ ಹಾಗೆ ಮಾರ್ಚ್ 1 ಸ್ಟ್ರೈಕ್ ಮಾಡಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಮನೆದು ಇವಾಗ ಫೈನಲ್ ಆಗಿ ಒಂದು ಗುಡ್ ನ್ಯೂಸ್ ಬರ್ತಾ ಇರುವಂಥದ್ದು, ರಾಜಸ್ಥಾನಕ್ಕೆ 25 ಒಂದು ತಂಡ ರವಾನೆ ಆಗಲಿದೆ. ಅದು ಮೊಟ್ಟ ಮೊದಲು ರಾಜಸ್ಥಾನ ಸ್ಟಡಿ ಮಾಡ್ತಾರೆ, ಅದಾದಮೇಲೆ ಉಳಿದಿರುವಂಥ 4 ರಾಜ್ಯಗಳನ್ನು ಕೂಡ ಸ್ಟಡಿ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಯಾವ ರೀತಿ ಅದನ್ನು ಜಾರಿಗೆ ತರಬಹುದು ಅಂತ ಅನ್ನೋದ್ರ ಮೇಲೆ 2 ತಿಂಗಳಲ್ಲಿ ರಿಪೋರ್ಟನ್ನು ನೀಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಈ ಒಂದು ವ್ಯವಸ್ಥೆ ಜಾರಿಯಾದರೆ ಲಕ್ಷಾಂತರ ಸರ್ಕಾರಿ ನೌಕರರ ಬೆಳಕು, ಅವರೊಂದು ಬಾಳಲ್ಲಿ ಬೆಳಕು ಬರಲಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಒಂದು ಗುಡ್ ನ್ಯೂಸ್ ರಿಲೇಟೆಡ್ ಟು ಹಳೆಯ ಪಿಂಚಣಿ ಯೋಜನೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಆದಷ್ಟು ಜನ ಈ ಒಂದು ಖುಷಿ ಸುದ್ದಿಯನ್ನು ಪಡೀಲಿ ಅಂತ ನಾವು ಇಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.